ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 119. ಕೆಲವರು ಊಹೆಯಿಂದ ಇಸ್ರೇಲರ ಎರಡು ಮನೆತನವು ಎಂದು ವ್ಯಕ್ತಗೊಳಿಸುವುದರ ಗಣ್ಯವಾದ ಸತ್ಯಗಳಿಂದ ಕುರುಡರಾಗಿದ್ದಾರೆ. ಸೊಲೋಮೋನನ ಮಗನಾದ ರೆಹಬಾಮನ ಕಾಲದಲ್ಲಿ ವಿಭಾಗಗೊಂಡ ಶಾರೀರಿಕ ಇಸ್ರೇಲರ ಎರಡು ಭಾಗಗಳನ್ನು ಉಲ್ಲೇಖಿಸುತ್ತದೆ ಎಂದು ಭಾವಿಸುತ್ತಾರೆ. ಅಂಥವರಿಗೆ ನೆನಪು ಮಾಡಬೇಕಾಗಿರುವುದೇನೆಂದರೆ, ಇಸ್ರೇಲರು ಬಾಬೆಲಿಗೆ ಸೆರೆ ಹೋದ ನಂತರ ಪ್ಯಾಲೆಸ್ಟೈನಿಗೆ ಅವರು ಪುನಃ ಸ್ಥಾಪಿಸಲು ಇಸ್ರೇಲರೆಲ್ಲ ಕುಲಗಳು ಆಗ ಸಾರ್ವತ್ರಿಕ ಮೆಡೋಪರ್ಷಿಯಾ ಪ್ರಭುತ್ವದಲ್ಲಿ ಸೆರೆಯಾಗಿರುವಾಗ ಅಸಿರಿಯಾ ಅಥವಾ ಬ್ಯಾಬಿಲೋನಿಯಾ ದೇಶವು ಸೇರಿದಂತೆ ಇಸ್ರೇಲರು ಹಿಂದಿರುಗಲು ನಿರ್ಧರಿಸಿಕೊಂಡರೆ ಅವರ ಸ್ವಂತ ದೇಶಕ್ಕೆ ಹಿಂದಿರುಗುವಾಗ ಸ್ವತಂತ್ರವನ್ನು ನೀಡಲಾಯಿತು. ಎಜ್ರಾ 1:4. ದೇವರ ವಾಗ್ದಾನಕ್ಕೆ ಗೌರವದಿಂದ ಎಲ್ಲ ಕುಲಗಳ ನಂಬಿಗಸ್ತ ಇಸ್ರೇಲರು ಅದಕ್ಕೆ ಸಂಬಂಧಿಸಿದ ಪವಿತ್ರ ದೇಶ ಮತ್ತು ಪವಿತ್ರ ನಗರಿಗೆ ಜೊತೆಗೂಡಿಕೊಂಡು ಪ್ಯಾಲೆಸ್ಟೈನಿಗೆ ವಿವಿಧ ನಗರಗಳಿಗೆ ಹಿಂತಿರುಗಿದರು. ಅರಸನ ಕಾರ್ಯಾಲಯವಿದ್ದ ಮುಖ್ಯ ಕುಲವಾದ ಮತ್ತು ಯಾರ ಗಡಿಯು ಎರೋಸಲೇಮಿಗೆ ಸೇರಿತ್ತೋ ಆ ಯೂದ ಕುಲದವರು ಸ್ವಾಭಾವಿಕವಾಗಿ ಅದರ ಪುನರ್ ನಿರ್ಮಾಣದ ಬಗ್ಗೆ ಪ್ರಮುಖ ಪಾತ್ರವನ್ನು ತೆಗೆದುಕೊಂಡರು. ಆದರೆ ಬಾಬೇಲಿನಿಂದ ಆ ಹಿಂದಿರುಗುವಿಕೆಯ ನಂತರ ಇಸ್ರೇಲ್ ವಿಭಜಿತ ರಾಷ್ಟ್ರವಾಗಿರಲಿಲ್ಲ. ಆದರೆ ಅವರೆಲ್ಲರೂ ಒಂದಾಗಿ ಒಂದೇ ಜನಾಂಗವಾಗಿ ಜೀವಿಸತೊಡಗಿದರು ಮತ್ತು ಅವರಿಗೆ ಇಸ್ರೇಲರು ಎಂಬ ಅವರ ಮೂಲ ಹೆಸರು ಪುನಃ ದೊರಕಿತು. ನೆಹಮಿಯ 11:1 ಹಾಗೂ ಎಜ್ರಾ 2:70. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಮತ್ತಷ್ಟು ಒತ್ತು ಕೊಟ್ಟು ಹೇಳಲಾಗಿದೆ. ಕರ್ತನು ಮತ್ತು ಅಪೋಸ್ತಲರು ಶಾರೀರಿಕ ಇಸ್ರೇಲರು ಒಂದೇ ಎಂಬುದಾಗಿ ಹೇಳುತ್ತಾರೆ. ಪೌಲನು ಇಸ್ರೇಲರು ಪ್ರಯತ್ನಿಸಿದರು, ಆದರೆ ಕೆಲವು ಉಳಿಕೆಯವರು ಮಾತ್ರ ಅರ್ಹರಾಗಿ ಕಂಡುಬಂದರು ಎಂದಿದ್ದಾನೆ. ರೋಮಾಪುರದವರಿಗೆ 10:1-3. ಹಾಗೂ ಅಪೋಸ್ತಲರ ಕೃತ್ಯಗಳು 26:7. ನಮ್ಮ ಕರ್ತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಎಲ್ಲ ಇಸ್ರೇಲನ ಒಂದು ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಿ ಪಟ್ಟವನಲ್ಲ. ಮತ್ತಾಯ 15:24 ಎಂದು ಹೇಳಿದ್ದಾನೆ. ಆದರೂ ಆತನು ತನ್ನ ಶಿಷ್ಯರನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ಕಳುಹಿಸಿಕೊಡುವಾಗ ಆತನು ಅವರಿಗೆ ಅನ್ಯಜನಗಳ ಕಡೆಗೆ ಹೋಗಬೇಡಿರಿ, ಸಮರ್ಯರ ಊರೊಳಗೆ ಕಾಲಿಡಬೇಡಿರಿ, ಅವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲ್ ಮನೆತನದವರ ಬಳಿಗೆ ಹೋಗಿರಿ. ಮತ್ತಾಯ 10:5-6 ಎಂದು ಹೇಳಿ ಅವರನ್ನು ಪ್ಯಾಲೆಸ್ಟೈನಿನಿಂದ ಹೊರಗೆ ಹೋಗಲು ಅನುಮತಿಸಲಿಲ್ಲ. ಪ್ಯಾಲೆಸ್ಟೈನಿನಲ್ಲಿ ವಾಸವಾಗಿರುವ ಎಲ್ಲರೂ ಇಸ್ರೇಲರಾಗಿದ್ದರು ಎಂಬುದನ್ನು ಸ್ಪಷ್ಟವಾಗಿದೆ. ಪೇತ್ರನು ಸಹ ದೈಹಿಕ ಇಸ್ರೇಲರ ಬಗ್ಗೆ ಅವರು ಒಂದೇ ಮನೆತನದವರು ಎಂದು ಮಾತನಾಡುತ್ತಾನೆ. ಪೇತ್ರನು ಸಹ ಯೆರೂಸಲೇಮಿನ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಆತನು ಇಸ್ರೇಲ್ ಕುಲದವರೆಲ್ಲರ ನಿಸ್ಸಂದೇಹವಾಗಿ ತಿಳಿದಿರಲಿ. ಅಪೊಸ್ತಲರ ಕೃತ್ಯಗಳು 2:36 ಎಂದಿದ್ದಾನೆ. ಯಾಕೋಬನು 12 ಕುಲಗಳು ಒಂದು ಜನಾಂಗ ಎಂದಿದ್ದಾನೆ. ಯಾಕೋಬ 1:1. ಅನೇಕ ಕುಲದವರು ಪ್ಯಾಲೆಸ್ಟೀನಲ್ಲಿ ವಾಸವಾಗುತ್ತಿದ್ದರು ಮತ್ತು ಇನ್ನೂ ಅನೇಕ ಕುಲಗಳನ್ನು ಅದರ ಸುತ್ತಲಿನ ದೇಶಗಳಲ್ಲಿ ವಾಸಿಸುತ್ತಿದ್ದರು. ಹೀಗಾಗಿ ಪೌಲನು ಏಷ್ಯಾ ಮೈನರ್ ಮತ್ತು ಇಟಲಿಗೆ ಹೋದಾಗ ಹತ್ತಿರದ ಎಲ್ಲ ಇಸ್ರೇಲ್ ನಗರಗಳಿಗೆ ಭೇಟಿ ಕೊಟ್ಟು ಅವರೊಡನೆ ಮಾತನಾಡಿದನು. ಆದರೆ ಅವರನ್ನು ಯಾವಾಗಲೂ ಒಂದೇ ಜನಾಂಗವೆಂದು ಗುರುತಿಸಲಾಗುತ್ತಿತ್ತು. ಆತ್ಮಿಕ ಇಸ್ರೇಲರು ಮಾತ್ರವೇ ಬೇರೆ ಇಸ್ರೇಲರಾಗಿದ್ದಾರೆ. ದೇವರು ಈ ಎರಡು ಇಸ್ರೇಲ್ ಮನೆತನದವರೊಂದಿಗೆ ವಿಶೇಷವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಅಥವಾ ಅವರಿಗೆ ವಾಗ್ದಾನಗಳನ್ನು ನೀಡಿದ್ದಾನೆ. ಈ ಶಾರೀರಿಕ ಮನೆತನದವರಿಗೆ ಮಾಡಿರುವ ವಾಗ್ದಾನಗಳೆಲ್ಲವೂ ಲೋಕ ಸಂಬಂಧವಾದವುಗಳಾಗಿವೆ. ಆದರೆ ಆತ್ಮಿಕ ಮನೆಯವರಿಗೆ ಮಾಡಿದ ವಾಗ್ದಾನಗಳೆಲ್ಲವೂ ಪರಲೋಕಕ್ಕೆ ಸಂಬಂಧಿಸಿದವುಗಳಾಗಿವೆ. ಶಾರೀರಿಕ ಮನೆತನದವರಿಗೆ ಮಾಡಿದ ವಾಗ್ದಾನಗಳು ಭವ್ಯ ಮತ್ತು ಅಮೂಲ್ಯವೂ ಆಗಿರುವಾಗ ಆತ್ಮಿಕ ಮನೆದವರಿಗೆ ಮಾಡಿದ ವಾಗ್ದಾನಗಳು ಇನ್ನೂ ಉತ್ತಮವಾದವುಗಳು, ಶ್ರೇಷ್ಠವಾದವುಗಳು, ಮಹಾ ಮತ್ತು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ಆಗಿದೆ ಎಂದು ನಿರೂಪಿಸಲಾಗಿದೆ. ಇಬ್ರಿಯ 8:6 ಹಾಗೂ 2 ಪೇತ್ರ 1:4. ಶಾರೀರಿಕ ಮನೆತನದವರಿಗೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಆ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದ ಮೇಲೆ ಜನರೆಲ್ಲರೂ ಯಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಟ್ಟರು. ವಿಮೋಚನಕಾಂಡ 19:5-8. ಆದರೆ ನಂತರದಲ್ಲಿ ಅವರು ಆ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲು
ವಿಫಲರಾದರು. ಆದರೆ ಅವರೊಳಗೆ ಕೆಲವು ನಂಬಿಗಸ್ತರು ತಮ್ಮ ಬಲಹೀನತೆಗಳ ಹೊರತಾಗಿಯೂ ಅವನು ಕಾಪಾಡಿಕೊಳ್ಳುವ ಶ್ರಮಿಸಿದರು. ಅಂತಹ ಕೆಲವರು ಸಹಸ್ರಮಾನದ ಯುಗದಲ್ಲಿ ದೇವರ ರಾಜ್ಯದ ಭೂಲೋಕದ ಹಂತದಲ್ಲಿ ಅವರ ಸದಸ್ಯರು ಪ್ರಭುಗಳಂತಿರುವರು. ಸಂಪುಟ 1ನೇ ಅಧ್ಯಾಯ ನೋಡಿರಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.